ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಪಿ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ಸ್ಕಾಲರ್ಶಿಪ್ ನಮ್ಗಿನ್ನೂ ಬಂದಿಲ್ಲ ನಾವು ಸಿ ವಿದ್ಯಾರ್ಥಿಗಳು ನಮ್ಗಿನ್ನೂ ಬಂದಿಲ್ಲ ನಾವು ಈ ಕಾಲೇಜಲ್ಲಿ ಓದ್ತಿದೀವಿ ಈ ಕೋರ್ಸ್ ಓದ್ತಿದೀವಿ ಅಂತ ಯಾವುದೇ ವಿಡಿಯೋ ಮಾಡಲಿ ಸಾಕಷ್ಟು ವಿಡಿಯೋಸ್ ಅಲ್ಲಿ ಏನಂತ ಕಾಮೆಂಟ್ ಬರ್ತಿದೆ ಅಂದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಯಾವಾಗ ಬರುತ್ತೆ ಅಂತ ಈ ಮಾಹಿತಿ ಬಗ್ಗೆ ನಿಮಗೆ ಯಾಕೆ ವಿಡಿಯೋ ಮಾಡಿಲ್ಲ ಮತ್ತೆ ಈ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ ನಿಮ್ಗೆ ವಿಡಿಯೋದಲ್ಲಿ ತಿಳ್ಕೊಡ್ತಾ ಹೋಗ್ತೀನಿ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ಚಾನಲ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಒಂದು ಲೈಕ್ ಆದ್ರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಕೊಡಕ್ಕೆ ಸಾಧ್ಯ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಏನಂದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟ್ ಬಗ್ಗೆ ನೀವು ಕೇಳ್ತಾನೆ ಇದೀರಾ ನಾನು ನಿಮ್ಗೆ ಲಾಸ್ಟ್ ಏನ್ ಮಾಡ್ತಿದ್ದೆ ಅಂದ್ರೆ ಲಾಸ್ಟ್ ಎಲ್ಲ ನಿಮ್ಗೆ ಒಂದು ಈ ಮಂತ್ ಅಲ್ಲಿ ಬರುತ್ತೆ ಇಷ್ಟನೇ ತಾರೀಖಿಗೆ ಬರುತ್ತೆ ಅಂತ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಿದ್ದೆ ಓಕೆನಾ ಯಾಕೆ ವಿಡಿಯೋ ಮಾಡಿ ಆ ರೀತಿ ತಿಳಿಸ್ತಿದ್ದೆ ಅಂದ್ರೆ ನಾನು ಎಸ್ ಎಸ್ ಪಿ ಆಫೀಸ್ಗೆ ಹೋಗ್ತಿದ್ದೆ ಅಲ್ಲಿರುವಂತಹ ಅಧಿಕಾರಿಗಳ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದೆ ಅಲ್ಲಿಂದ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ತಿದ್ದೆ ಈ ಒಂದು ಡೇಟ್ ಬರುತ್ತೆ ಅಂತ ಓಕೆನಾ ಈಗ ನಾನು ನಿಮ್ಗೆ ಯಾಕೆ ವಿಡಿಯೋ ಮಾಡಿ ತಿಳಿಸ್ತಿಲ್ಲ ಯಾಕೆ ನೋವು ಅಪ್ಡೇಟ್ ತಿಳಿಸ್ತಿಲ್ಲ ಅನ್ನೋದಾದ್ರೆ ನೋಡಿ ಈಗ ಅವ್ರ ಕೇಳಿದ್ರೆ ಅವ್ರು ಹೇಳುವಂತದ್ದು ಒಂದೇ ನಿಮ್ದು ಸ್ಟೇಟಸ್ ಎಲ್ಲ ಕರೆಕ್ಟ್ ಆಗಿದೆ ನಿಮ್ಗೆ ಇನ್ನೊಂದು ತಿಂಗಳಲ್ಲಿ ಬರುತ್ತೆ ಇಲ್ಲ ನಿಮ್ಗೆ ಇನ್ನೊಂದು ಹದಿನೈದು ದಿನದಲ್ಲಿ ಬರುತ್ತೆ ಇಲ್ಲ ನಿಮ್ಗೆ ಮುಂದಿನ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಆಲ್ರೆಡಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂವರ್ಸ್ ಆಗಿರ್ಬೋದು ನೀವು ಕೂಡ ಆಲ್ರೆಡಿ ಎಸ್ ಎಸ್ ಪಿ ಆಫೀಸಲ್ಲಿ ಆಗಿರ್ಬೋದು ಇಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನೀವು ಹೋಗಿ ಕೇಳಿದಾಗ ಅವರು ನಿಮ್ಗೆ ಏನು ಹೇಳ್ತಿದ್ದಾರೆ ನಿಮ್ಮ ಸ್ಟೇಟಸ್ ಎಲ್ಲ ಕರೆಕ್ಟ್ ಆಗಿದೆ ಬರುತ್ತೆ ಹೋಗ್ರಪ್ಪ ಅಂತ ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ ಇದೇನು ಕರ್ಮ ಗುರು ಬರುತ್ತೆ ಆ ದಿನಾಂಕ ಬರುತ್ತೆ ಈ ದಿನಾಂಕಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಆದ್ರೆ ಯಾವುದೇ ದಿನಾಂಕಕ್ಕೆ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಿಲ್ಲ ಈಗ ಫೈನಲ್ ಇಯರ್ ವಿದ್ಯಾರ್ಥಿಗಳಾದ್ರೆ ನಮ್ದು ಆಲ್ರೆಡಿ ಡಿಗ್ರಿನೇ ಮುಗಿದು ಆಯ್ತು ಆದ್ರೂ ನಮ್ಗೆ ಯಾವ ಸ್ಕಾಲರ್ಶಿಪ್ ಬರ್ತಿಲ್ಲ ಬರುತ್ತಾ ಬರಲ್ಲ ಇದ್ರಿಗೆ ಕಾರಣಗಳೇನು ಅಂತ ನೀವು ಕೇಳೋದಾದ್ರೆ ಒಂದು ಇದಕ್ಕೆ ಕಾರಣ ಏನಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಒಂದು ಗ್ಯಾರಂಟಿ ಸ್ಕೀಮ್ಸ್ ಅನ್ನ ಕೊಟ್ಟಿದ್ರು ಇದು ಒಂದು ಕಾರಣ ಆಗಿದೆ ಓಕೆನಾ ಈ ಒಂದು ಸ್ಕೀಮ್ಸ್ ಗೆ ಸಾಕಷ್ಟು ಬಜೆಟ್ ಅಲ್ಲಿ ಅಮೌಂಟ್ ಅಲ್ಲ ಕೊಟ್ಟಿದ್ದಾರೆ ಓಕೆನಾ ಆದ್ರೆ ಸ್ಕಾಲರ್ಶಿಪ್ ನೀವು ಬರಲ್ಲ ಅಂತ ಕೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಬಂದೇ ಬರುತ್ತೆ ಈಗ ಬಜೆಟ್ ಮಂಡನೆಯಲ್ಲಿ ಸ್ಕಾಲರ್ಶಿಪ್ ಗಂತ ಕೂಡ ಒಂದು ಇಷ್ಟು ಅಮೌಂಟ್ ಇರುತ್ತಲ್ಲ ಆ ಒಂದು ಅಮೌಂಟ್ ಅನ್ನ ಆ ಒಂದು ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ ಓಕೆನಾ ಬಜೆಟ್ ಮಂಡನೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ ಆದ್ರೆ ಅಮೌಂಟ್ ಅವ್ರು ಟ್ರಾನ್ಸ್ಫರ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಓಕೆನಾ ಈಗ ಬಜೆಟ್ ಮಂಡನೆಯಲ್ಲಿ ಈಗ ಏನಾಗಿದೆ ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆಗಾಗಿರ್ಬೋದು ಎಲ್ಲ ಒಂದು ಇಲಾಖೆಗಳಿಗೂ ಏನ್ ಮಾಡ್ತಿದ್ದಾರೆ ಅಂದ್ರೆ ಅಮೌಂಟ್ ಆದ್ರೆ ಬಜೆಟ್ ಮಂಡನೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ ಆದ್ರೆ ಡಿಪಾರ್ಟ್ಮೆಂಟ್ಸ್ ಡಿಪಾರ್ಟ್ಮೆಂಟ್ಸ್ಗೆ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದಾರೋ ಇಲ್ಲೋ ನಮಗಂತೂ ಗೊತ್ತಿಲ್ಲ ಕೆಲವರು ಏನ್ ಹೇಳ್ತಾರೆ ಟ್ರಾನ್ಸ್ಫರ್ ಆಗಿದೆ ಇನ್ನು ಇವ್ರ ಏನ್ ಎಲ್ಲ ಸ್ಟೇಟಸ್ ಚೆಕ್ ಮಾಡಿ ವೆರಿಫೈ ಮಾಡಿ ಆಗ್ಬೇಕು ಅಂತಿದ್ದಾರೆ ಆದ್ರೆ ಎಷ್ಟು ದಿನ ಅಂತ ಸ್ಟೇಟಸ್ ಚೆಕ್ ಮಾಡ್ತಾರೆ ಹೇಳಿ ಒಂದು ವರ್ಷ ಆಗ್ತಿದೆ ಓಕೆನಾ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಹತ್ರ ಹತ್ರ ಒಂದು ವರ್ಷ ಆಗ್ತಿದೆ ಇನ್ನು ಸ್ಕಾಲರ್ಶಿಪ್ ಅಮೌಂಟ್ ಆದ್ರೆ ಬಂದಿಲ್ಲ ಈಗ ನೀವು ಕೇಳಬಹುದು ಈಗ ಯಾವಾಗ ಬರುತ್ತೆ ಹೇಳಿ ಬ್ರೋ ಫೈನಲ್ ಆಗಿ ನಮ್ಗೆ ಈ ಒಂದು ವಿಷಯ ಎಲ್ಲ ಬೇಡ ನಮ್ಗೆ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅನ್ನೋ ವಿಷಯ ಮಾತ್ರ ನಮ್ಗೆ ಹೇಳಿ ಅಂತ ನೀವು ಕೇಳೋದಾದ್ರೆ ನಾನು ಖಂಡಿತವಾಗ್ಲೂ ನಿಮಗೆ ಸ್ಕಾಲರ್ಶಿಪ್ ಡೇಟ್ ಹೇಳಲ್ಲ ಯಾವ ರೀತಿ ಹೇಳೋದು ಹೇಳಿ ಓಕೆನಾ ಈಗ ನಾವು ಅಪ್ಡೇಟ್ ಕೊಡ್ಬೇಕಂದ್ರೆ ನಾವು ಕಾಲ್ ಇಲ್ಲ ನಾವು ಅಪ್ಡೇಟ್ ತಗೊಂಡು ನಿಮ್ಗೆ ಅಪ್ಡೇಟ್ ವಿಡಿಯೋ ಮಾಡಿ ಈಗ ನೀವು ಯಾವ ಡೇಟ್ ಹೇಳಿ ಅಂದ್ರೆ ಮುಂದಿನ ತಿಂಗಳಲ್ಲಿ ಬರುತ್ತೆ ಈಗ ನಂಗೆ ಅವ್ರು ಕಾಲ್ ಮಾಡಿದಾಗ ರೀಸೆಂಟ್ ಆಗಿ ಕಾಲ್ ಮಾಡಿದ್ದೆ ಅವ್ರು ಏನ್ ಹೇಳಿದ್ರ ಅಂದ್ರೆ ನಿಮಗೆ ಇದೇ ತಿಂಗಳದ್ದು ಅಮೌಂಟ್ ಬಂದ್ಬಿಡುತ್ತೆ ಅಂತ ಹೇಳಿದ್ದಾರೆ ಆದ್ರೆ ನನಗಂತೂ ನಂಬಿಕೆ ಇಲ್ಲ ಅವ್ರು ಆಗಸ್ಟ್ ತಿಂಗಳ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಬಂದ್ಬಿಡುತ್ತೆ ಅಂತ ಹೇಳಿದ್ದಾರೆ ನಿಮ್ ಸ್ಟೇಟಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಅಂತ ಹೇಳಿದ್ದಾರೆ ನಾನು ನನ್ನ ತಮ್ಮದು ಏನಿದೆ ಅವ್ರದ್ದೊಂದು ಸ್ಕಾಲರ್ಶಿಪ್ದು ಸ್ಟೇಟಸ್ ತಗೊಂಡು ಹೋಗಿದ್ದೆ ಓಕೆನಾ ಆದರೆ ಇಲ್ಲಿ ನಾನು ಹೇಳುವಂಥದ್ದು ಏನಂದರೆ ನಾನು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಬರುತ್ತೆ ಅಂತ ಹೇಳಲ್ಲ ಯಾಕಂದ್ರೆ ಬರಲಿಲ್ಲ ಅಂದರೆ ಮತ್ತೆ ನೀವು ಫೀಲ್ ಆಗ್ತೀರಾ ಕೆಲವರು ನೆಗೆಟಿವ್ ಕಾಮೆಂಟ್ ಮಾಡ್ತಿರ್ತೀರಾ ಆದರೆ ನಾನಾದರೆ ಇದೇ ಡೇಟ್ಗೆ ಅಂತ ಹೇಳಲ್ಲ ಈಗ ನೀವೇನು ಮಾಡ್ತೀರಾ ಅಂದ್ರೆ ನೀವೇ ಸ್ವಲ್ಪ ಪ್ರೆಜರ್ ಆಗಬೇಕಾಗುತ್ತೆ ನೀವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆಯಲ್ಲಾಗಿರ್ಬೋದು ಯಾರ್ಯಾರು ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಮ್ಯಾಕ್ಸಿಮಮ್ ಒ ಬಿ ಸಿ ವಿದ್ಯಾರ್ಥಿಗಳಿಗಾದರೆ ಇನ್ನೂ ಬಂದಿಲ್ಲ ನೀವು ಸ್ವಲ್ಪ ಪ್ರೆಜರ್ ಹಾಕಿ ನೀವು ಕೇಳಬೇಕಾಗುತ್ತೆ ಯಾವಾಗ ಬರುತ್ತೆ ಹೇಳಿ ಸ್ಯಾಂಕ್ಷನ್ ಮಾಡಿ ಅಂತ ಅಲ್ಲಿಗೂ ಯಾರು ಏನು ರೆಸ್ಪಾಂಡ್ ಆಗಲಿಲ್ಲ ಅಂದ್ರೆ ನಾವು ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಂದು ಪ್ರೊಟೆಸ್ಟ್ ಆದ್ರೆ ಮಾಡೋಣ ಓಕೆನಾ ಈಗ ಸ್ಕಾಲರ್ಶಿಪ್ ಬರಬೇಕಂದ್ರೆ ಏನು ಮಾಡಬೇಕು ನಿಮ್ಮ ತಲೆಯಲ್ಲಿ ನಿಮ್ಮ ಒಪಿನಿಯನ್ ಏನಿದೆ ಲೈಕ್ ಪ್ರೊಟೆಸ್ಟ್ ಮಾಡಬೇಕಾ ಇಲ್ಲ ನಾವು ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಬೇಕಾ ಏನ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಏನಿದೆ ಲೈಕ್ ಮನವಿ ಪತ್ರಗಳನ್ನು ಬರೀಬೇಕಾ ಮನವಿ ಪತ್ರಗಳನ್ನು ಮುಖ್ಯಮಂತ್ರಿಗಳಿಗಾಗಿರ್ಬೋದು ಅವ್ರಿಗೇನಾದ್ರು ಬರಿಬೇಕಾ ನಿಮ್ಮ ತಲೆಯಲ್ಲಿ ಏನಿದೆ ನಿಮ್ಮ ಒಂದು ಒಪಿನಿಯನ್ ಏನು ನೋಡಿ ಪ್ರತಿಯೊಬ್ರು ನೀವು ಒಪಿನಿಯನ್ ತಿಳಿಸಬೇಕಾಗುತ್ತೆ ನಿಮ್ಮ ಒಪಿನಿಯನ್ ಏನು ಸ್ಕಾಲರ್ಶಿಪ್ ಅಮೌಂಟ್ ಬರಬೇಕಂದ್ರೆ ನಾವು ಏನೇನು ಮಾಡಬೇಕು ನಿಮ್ಮ ಒಂದು ಒಪಿನಿಯನ್ಗಳು ಏನಿದೆ ಅನ್ನೋದನ್ನ ನೀವು ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿ ನಾನು ಯಾಕೆ ಲೈಕ್ ಮಾಡಿ ತಿಳಿಸಿ ಅಂತ ಅಂದರೆ ನೀವು ಕೊಡೋ ಲೈಕ್ ಇಂದ ಎಲ್ಲರಿಗೂ ರೀಚ್ ಆಗುತ್ತೆ ಆವಾಗ ಎಲ್ಲರೂ ಮ್ಯಾಕ್ಸಿಮಮ್ ಕಾಮೆಂಟ್ ಮಾಡ್ತಾರೆ ಯಾರ ಯಾರ ಒಪಿನಿಯನ್ ಏನೇನ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ ಓಕೆನಾ ಆಗ ಒಂದು ನಿರ್ಧಾರ ಆದ್ರೆ ಮಾಡ್ಬೋದು ಎಷ್ಟು ಜನ ಪ್ರೊಟೆಸ್ಟ್ ರೆಡಿ ಇದ್ದಾರೆ ಮತ್ತು ಎಷ್ಟು ಜನಕ್ಕೆ ಅಮೌಂಟ್ ಬಂದಿದೆ ಎಷ್ಟು ಜನ ಅಮೌಂಟ್ ಬಂದಿಲ್ಲ ಪ್ರತಿಯೊಂದು ನಮಗೆ ತಿಳಿಯೋದು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಬಾಕ್ಸ್ ಕಂಪ್ಲೀಟ್ಲಿ ಪಬ್ಲಿಕ್ ಆಗಿ ಓಪನ್ ಆಗಿರುತ್ತೆ ಲೈಕ್ ಮಾಡಿಬಿಟ್ಟು